ವಕ್ರತುಂಡ ಮಹಾಕಾಯ ಸೂರ್ಯಕೋಟಿ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವೋ ಸರ್ವ ಕಾರ್ಯೇಷು ಸರ್ವದಾ ಅಂತ ಹೇಳ್ತಾ ಪ್ರಥಮ ಪೂಜೆಗೆ ಅಧಿಪತಿಯಾಗಿರ್ತಕ್ಕಂಥ ಗಣೇಶ ದೇವರಿಗೆ ನಮಸ್ಕಾರ ಮಾಡ್ಕೊಳ್ತಾ ದೇವರಿಗೆ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಇವತ್ತು ಗಣೇಶ ಹಬ್ಬ ಆಗಿರೋದ್ರಿಂದ ಸಿಂಪಲ್ಲಾಗಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಎಲ್ಲರಿಗೂ ಗಣೇಶ ಹಬ್ಬದ ಶುಭಾಶಯಗಳು. ಇವತ್ತು ನಮ್ಮನೇಲಿ ಗಣೇಶ ಹಬ್ಬಕ್ಕೆ ನಾನು ಮನೇಲಿರ್ತಕ್ಕಂಥ ಫೋಟೋನ ಇಟ್ಟು ಸಿಂಪಲ್ಲಾಗಿ ಪೂಜೆನ ಮಾಡಿಕೊಂಡೆ. ಪೂಜೆ ಎಲ್ಲ ಮುಗಿಸ್ಕೊಂಡು ಮಕ್ಕಳು ನಾನು ಎಲ್ಲ ಮನೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೊರಟಿದ್ದೀವಿ. ನಮ್ಮಲ್ಲಿ ಗಣೇಶ ಹಬ್ಬಕ್ಕೆ ಮನೆ ದೇವಸ್ಥಾನಕ್ಕೆ ಹೋಗಿ ಬರ್ತಕ್ಕಂಥ ಪದ್ಧತಿ ಇದೆ. ಹಾಗಾಗಿ ಜೊತೆಗೆ ಗಣೇಶ ಹಬ್ಬದ ದಿವಸ ನಾಗರಕ್ಕೆ ತಣಿ ಹಾಕೋದು ನಮ್ಮ ಪದ್ಧತಿ. ಹಾಗಾಗಿ ದೇವಸ್ಥಾನಕ್ಕೆ ಹೋದರೆ ಅಲ್ಲೇ ಎಲ್ಲ ಆಗುತ್ತೆ ಅಂತ ಹೇಳಿಬಿಟ್ಟು ಹೊರಟಿದ್ದೀನಿ. ಇದೇ ನೋಡಿ ನಮ್ಮನೆ ದೇವಸ್ಥಾನ, ಶ್ರೀ ವೀರಣ್ಣ ಕೆಂಪಣ್ಣ ಸ್ವಾಮಿ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ. ಪ್ರತಿ ವರ್ಷನೂ ಸಹ ನಾವು ಗಣೇಶನ ಹಬ್ಬದ ದಿವಸ ಇಲ್ಲಿಗೆ ಬಂದೇ ಬರ್ತೀವಿ. ಇದು ನಮ್ಮ ಹಿರಿಯರೆಲ್ಲ ಪಾಲಿಸ್ಕೊಂಡು ಬಂದಿದ್ದಾರೆ. ಹಾಗಾಗಿ ಮತ್ತು ತುಂಬಾ ಚೆನ್ನಾಗಿದೆ, ನಮಗೆ ಒಂಥರ ಖುಷಿ ಅನಿಸುತ್ತೆ ದೇವಸ್ಥಾನಕ್ಕೆ ಹೋಗಿ ಬರೋದ್ರಿಂದ. ಮತ್ತು ಅದರಲ್ಲೂ ಮನೆ ದೇವ್ರ ದರ್ಶನ ಆಗಾಗ ಮಾಡ್ತಿರಬೇಕು, ನಾವು ಮಾಡ್ತಕ್ಕಂಥ ಕೆಲಸ ಕಾರ್ಯಗಳಲ್ಲಿ ದೇವರ ಆಶೀರ್ವಾದ ಬೇಕಲ್ವಾ. ಹಾಗಾಗಿ ಮೊದಲು ನಮ್ಮ ಮನೆ ದೇವರ ಆಶೀರ್ವಾದ ನಮ್ಮ ಮೇಲೆ ಇರಬೇಕು. ಹಾಗೆ ನಮ್ಮ ಮನೆ ದೇವಸ್ಥಾನದಲ್ಲಿ ಗಣೇಶನೂ ಸಹ ಪ್ರತಿ ವರ್ಷ ಕೂರಿಸಿರ್ತಾರೆ. ನನ್ನ ಮನೆಯಲ್ಲಿ ದೇವಸ್ಥಾನಕ್ಕೆ ಅಂತ ಅಂದರೆ ದೇವರಿಗೆ ಅಂತ ಹೇಳಿಬಿಟ್ಟು ಮೋದಕನ ಮಾಡಿದೆ, ಅದನ್ನು ಸಹ ದೇವರಿಗೆ ತಗೊಂಡೋಗಿ ಇಟ್ಟು ನಮಸ್ಕಾರನ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಬೇರೆ ಕಡೆ ಹೋಗೋದಕ್ಕಿಂತ ಮನೆ ದೇವಸ್ಥಾನದಲ್ಲಿ ಇರುತ್ತೆ ಅಂತ ಗೊತ್ತಿತ್ತು. ಹಾಗಾಗಿ ತಗೊಂಡೋಗಿ ಇಟ್ಟು ನಮಸ್ಕಾರನ ಮಾಡಿಕೊಂಡು ಪೂಜೆನ ಮಾಡಿಸ್ಕೊಂಡೆ. ಇದೇ ನಮ್ಮ ಮನೆ ದೇವರು ಶ್ರೀ ವೀರಣ್ಣ ಕೆಂಪಣ್ಣ ಸ್ವಾಮಿ ಅಂತ ಹೇಳಿಬಿಟ್ಟು ತುಂಬಾ ಚೆನ್ನಾಗಿದೆ. ಸೊ ಇಲ್ಲಿ ಪೂಜೆನ ಮಾಡಿಸ್ಕೊಳ್ತಾ ಇದ್ದೀವಿ. ಪೂಜೆಯೆಲ್ಲ ತುಂಬಾ ಚೆನ್ನಾಗಾಯಿತು. ಹಾಗೆ ನಮ್ಮ ರಿಲೇಟಿವ್ಸು ಸಹ ಸಿಕ್ಕಿದ್ರು, ತುಂಬಾ ಖುಷಿ ಆಯಿತು. ಪೂಜೆನ ಮುಗಿಸ್ಕೊಂಡು ನಾಗರಕ್ಕೆ ತಣಿ ಹಾಕಬೇಕು. ಹಾಗಾಗಿ ಉತ್ತ ಎಲ್ಲ ಬೆಂಗಳೂರಲ್ಲೆಲ್ಲ ಅಷ್ಟಾಗಿ ಸಿಗಲ್ಲ ಅಲ್ವಾ. ಹಾಗಾಗಿ ಮನೆ ದೇವಸ್ಥಾನದ ಹತ್ರ ಹೋಗಿ ಮಾಡಿದ್ರೆ ನನಗೆ ಸಮಾಧಾನ ಸಿಗುತ್ತೆ. ಪ್ರತಿ ವರ್ಷನೂ ಹಾಗೆ ಮಾಡ್ತೀನಿ. ಹಾಗಾಗಿ ಉತ್ತಕ್ಕೆ ಮತ್ತು ನಾಗರಕಲ್ಲಕ್ಕೆ ಪೂಜೆನ ಮಾಡಿ ಹಾಲನ್ನು ಹಾಕಿ ಪೂಜೆನ ಮುಗಿಸ್ಕೊಳ್ತಾ ಇದ್ದೀನಿ. ನಮ್ಮಲ್ಲಿ ಈ ರೀತಿ ಗಣೇಶನ ಹಬ್ಬದ ದಿವಸ ನಾಗರಕಲ್ಲಿಗೆ ತಣಿಯನ್ನು ಹಾಕೋದು ಪದ್ಧತಿ, ಮತ್ತು ನಾಗರಿಗೆ ತಣಿ ಹಾಕಿ ಶಾಮಂತಿಗೆ ಹೂವನ್ನ ಮುಟ್ಕೊಳ್ಬೇಕು ಅನ್ನೋದೊಂದು ಪದ್ಧತಿ ಇದೆ. ಯಾಕೆಂದರೆ ನಾವು ಹೊಸದೇವ್ರ ಮಕ್ಕೋದ್ರಿಂದ ನಮ್ಮಲ್ಲಿ ಶಾಮಂತಿಗೆನ ಇಟ್ಕೊಳ್ಬೇಕು ಅಂತ ಅಮ್ಮ ದೊಡ್ಡಮ್ಮ ಎಲ್ಲ ಹೇಳ್ತಾರೆ. ಹಾಗೆ ಪ್ರತಿ ಸರಿ ಅಮ್ಮನ ಮನೆಗೆ ಗಣೇಶನ ಹಬ್ಬಕ್ಕೆ ಅಂತ ಹೋಗ್ತಿದ್ದೆ. ಈ ಸರಿ ನನ್ನ ತಮ್ಮನ ಹೆಂಡತಿಗೆ ಡೆಲಿವರಿ ಆಗಿರೋದ್ರಿಂದ ಹೋಗಲಿಲ್ಲ. ಹಾಗೆ ಮನೆ ದೇವಸ್ಥಾನದಲ್ಲಿ ಊಟದ ವ್ಯವಸ್ಥೆನೂ ಸಹ ಇರುತ್ತೆ. ಪ್ರತಿ ವರ್ಷನೂ ಅಷ್ಟೇ, ತುಂಬಾ ಚೆನ್ನಾಗಿರುತ್ತೆ. ದೇವಸ್ಥಾನದಲ್ಲಿ ಪ್ರಸಾದ ಹೇಗಿರುತ್ತೆ ಹೇಳಿ, ಏನೇ ಕೊಟ್ಟರೂ ಅದ್ಭುತವಾಗಿರುತ್ತೆ, ಅಂದರೆ ಅಷ್ಟು ಚೆನ್ನಾಗೇ ಇರುತ್ತೆ. ಹಾಗಾಗಿ ಅಲ್ಲೇ ಊಟನೂ ಸಹ ಮಾಡ್ಕೊಳ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಊಟನೂ ಅಷ್ಟೇ. ದೇವರ ದರ್ಶನ ಊಟ ಎಲ್ಲ ಮುಗೀತು. ಹಾಗೆ ಎಲ್ಲನೂ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ. ಹೊರಡಬೇಕಾದ್ರೆ ನಮ್ಮ ಅಮ್ಮನ ಮನೆಯೂ ಸಹ ಇದೇ ರೋಡಲ್ಲಿ ಬರುತ್ತೆ. ಹಾಗೆ ಹೋಗ್ತಾ ಹಿಮ ಏನು ಮಾಡಿದ್ಲು, ಅಮ್ಮಮ್ಮ ಮನೆಗೆ ಹೋಗಬೇಕು ಅಂತ ಹಠ ಮಾಡಿದ್ದಕ್ಕೆ ಅವಳನ್ನು ಊರಲ್ಲಿ ಬಿಡೋದಕ್ಕೆ ಅಂತ ಹೋದ್ವಿ. ಹಾಗೆ ವಿಜಯಪುರದಲ್ಲಿ ಅವಳನ್ನು ಬಿಟ್ಟು ಬಂದ್ವಿ. ನನ್ನ ಬ್ರದರ್ ಬಂದು ಕಾಯ್ತಿದ್ದ, ಹಾಗಾಗಿ ಅವಳನ್ನು ಸಹ ಕರ್ಕೊಂಡು ಹೋದ. ಹಿಮನ ಬಿಟ್ಟು ಹೊರಟ್ವಿ. ತುಂಬಾ ಮಳೆ ಬೇರೆ ಅಲ್ಲೆಲ್ಲನೂ, ಇಲ್ಲಿ ಬೆಂಗಳೂರಲ್ಲಿ ನೋಡಿದ್ರೆ ಮಳೆನೇ ಇಲ್ಲ. ಇದು ನಮ್ಮೂರು ವಿಜಯಪುರ ಅಂತ ಹೇಳಿಬಿಟ್ಟು ಅವಳನ್ನು ಬಿಟ್ಟು ಮನೆಗೆ ಬಂದ್ವಿ. ಇಲ್ಲಿ ಬಂದರೆ ಅಕ್ಕಪಕ್ಕದ ಮನೆಯವರು ಇರ್ತಾರಲ್ವಾ, ನಮ್ಮ ಮನೆ ಹತ್ರ ಕೆಲವರೆಲ್ಲ ಗಣೇಶ ಇಟ್ಟಿದ್ರು, ಅವರು ಸಹ ಕುಂಕುಮಕ್ಕೆ ಕರೆದಿದ್ರು. ಹಾಗಾಗಿ ನೋಡಿ ಅವ್ರ ಮನೆ ಗಣೇಶ ತುಂಬಾ ಚೆನ್ನಾಗಿದೆ ಅಲ್ವಾ. ಹಾಗೆ ಅವ್ರ ಮನೆಯಲ್ಲಿ ಕುಂಕುಮನೂ ಸಹ ತೊಗೊಂಡು ಬಂದ್ವಿ. ಯಾಕೆಂದರೆ ಗೌರಿ ಗಣೇಶ ಹಬ್ಬ, ಜೊತೆಗೆ ಗೌರಮ್ಮನ ಕೂರಿಸಿರ್ತಾರಲ್ವ, ಹಾಗಾಗಿ ಹೆಣ್ಮಕ್ಳಿಗೆ ಕುಂಕುಮ ಕೊಡೋ ಪದ್ಧತಿ ಇದೆ. ಹಾಗಾಗಿ ಕರೆದಿದ್ರು ಅಂತ ಹೇಳಿ ಹೋಗಿದ್ವಿ. ಅಲ್ಲೂ ಸಹ ತುಂಬಾ ಚೆನ್ನಾಗಾಯಿತು. ಅವ್ರ ಮನೇಲಿ ಅರ್ಶಿನ ಕುಂಕುಮನ ತೊಗೊಂಡು, ಹಾಗೆ ಮತ್ತು ಇನ್ನೊಬ್ಬರು ನನ್ನ ಫ್ರೆಂಡ್ ಸಹ ಹೇಳಿದರು, ಅವ್ರ ಮನೆಗೂ ಹೋಗಿ ತೊಗೊಂಡು ಬಂದ್ವಿ. ತುಂಬಾ ಸಿಂಪಲ್ಲಾಗಿ ಚೆನ್ನಾಗಿ ಮಾಡಿದರು. ಹಬ್ಬ ಏನೇ ಆದರೂ ಸರಿ, ಈ ರೀತಿ ನಾವು ನಮ್ಮ ಕೈಲಾದಷ್ಟು ಮಾತ್ರ ಮಾಡಬೇಕು. ಯಾಕೆಂದರೆ ನಮ್ಮ ಸಂಪ್ರದಾಯನ ನಾವು ಬಿಟ್ಕೊಡಬಾರ್ದು. ಮತ್ತು ನಮ್ಮ ಮಕ್ಕಳಿಗೆ ನಾವು ಏನು ಕಲಿಸ್ತೀವಿ ಅಂದರೆ, ನಮ್ಮ ಸಂಪ್ರದಾಯನ ನಮ್ಮ ಹಬ್ಬಗಳ ಮೂಲಕ ಕಲಿಸೋದಕ್ಕೆ ಒಂದು ಒಳ್ಳೆ ದಾರಿ ಅಂತಲೇ ಹೇಳ್ಬೋದು. ನಾವು ಹಬ್ಬಗಳನ್ನು ಮಾಡ್ತಾ ಇದ್ದರೆ ಅವರೇ ಆಟೋಮೆಟಿಕ್ಕಾಗಿ ನೋಡ್ತಾ ಕಲಿತಾ ಇರ್ತಾರೆ. ಸಂಜೆ ಆಯಿತು, ಸಂಜೆ ನಮ್ಮ ಏರಿಯಾದಲ್ಲಿರೋ ಗಣೇಶನ ಬಿಡೋದಕ್ಕೆ ರೆಡಿ ಮಾಡ್ಕೊಂಡಿದ್ರು. ಗಣೇಶ ಇಡಬೇಕಾದ್ರೆ ಎಷ್ಟು ಖುಷಿ ಇರುತ್ತೆ ಅಲ್ವಾ, ಮತ್ತು ಬಿಡಬೇಕಾದ್ರೆ ಒಂಥರ ಬೇಜಾರು ಇರುತ್ತೆ. ಬಟ್ ಇದು ಪದ್ಧತಿ ಅಲ್ವಾ, ನಮಗೆ ಗೊತ್ತಿರೋ ಹಾಗೆ. ನೋಡಿ ಈ ರೀತಿ ಎಲ್ಲ ಸಂಭ್ರಮದಿಂದ ಗಣೇಶನ ತೊಗೊಂಡೋಗಿ ನೀರಿಗೆ ಬಿಡೋದಕ್ಕೆ ಹೋಗ್ತಿದ್ರು.